ಹಾಗಾಗಿ ಪೋಸ್ಕೋ ಆ್ಯಕ್ಟ್ನಲ್ಲಿ ಒಮ್ಮೆ ಕಂಪ್ಲೇಂಟ್ ಮಾಡಿ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ಸು ಬಿ ಜೆ ಪಿಲಿ ಪ್ರಶ್ನೆ ಬರೋದ್ರೆ ಅರ್ಥ ಮಾಡ್ಕೊಳ್ಬೇಕು. ಸರ್, ದರ್ಶನ್ ಟ್ರೀಟ್ಮೆಂಟ್ ಕೊಡೋದು ಆ ರೀತಿ ಸ್ಟೇಷನ್ಗಳು ಹಂತ ಹಂತದ ಯಾವುದೂ ಇಲ್ಲ. ಇವತ್ತು ಆರೋಪಿ ಆರೋಪಿನೇ ಎಲ್ಲಿವರೆಗೆ ಅವರು ಅವ್ರ ಮೇಲೆ ಆರೋಪಗಳಿಂದ ಅವರು ಮುಕ್ತಗೊಳ್ಳೋದಲ್ಲ ಅಥವಾ ಆರೋಪ ಸಾಬೀತಾದರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಸರ್, ಈಗ ಒಂದು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಅವರು ಕೃಷಿ ಇಲಾಖೆ ರಾಯಭಾರಿ ಆಗಿದ್ದರು, ಈಗಲೂ ಮುಂದುವರೆದಿದ್ದಾರೆ ಅಥವಾ ಏನು? ನೋಡಿ, ಮುಂದುವರಲಿಕ್ಕೆ ಹೇಗೆ ಸಾಧ್ಯ? ಇಂಥ ಒಂದು ಇದರಲ್ಲಿ ಬಿಡುವುದು ಆದಮೇಲೆ ಇತ್ತು ಹೊಸ ಅದು ರಾಯಭಾರಿ ಆಗುವ ಮುಂದುವರೆಯುವಂಥ ಪ್ರಶ್ನೆ ಬರೋದಲ್ಲ. ಸರ್, ರಾಜನ್ನ ಅದೇ ಹೇಳ್ತಿದ್ದಾರೆ ಡಿ ಸಿ ಎಮ್ಗಳು ಆಗಬೇಕು ಮೂರು ಡಿ ಸಿ ಎಮ್ಗಳು. ಅದೆಲ್ಲವೂ ಕೂಡ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇನೆ. ನಾನು ಬಹಿರಂಗವಾಗಿ ನಾನು ಹೇಳಿಕೆ ಕೊಡಲಿಕ್ಕೆ ಬಯಸಿದಲ್ಲ. ಪಕ್ಷನೂ ಕೂಡ ಇದೆ, ಏನಂಥವೆಲ್ಲ ವಿಚಾರಗಳನ್ನು ಪಕ್ಷದ ನಾಲ್ಕು ಗೋಡೆಗಳು ಬಂದೆ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯನ ನಾವು ಸಲ್ಲಿಸಿದ್ವಿ. ಮತ್ತೆ ಮುಂದೇನು ಕೂಡ ಏನೇನಿದೆ ನಮಗೆ ತಿಳಿದಂತ ನಮ್ಮ ಅಭಿಪ್ರಾಯಗಳನ್ನ ನಾವು ತಿಳಿಸ್ತೀವಿ. ಸರ್, ಒಂದು ಈಗ ಕೆಲವೊಬ್ಬರೇನು ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾರ್ಯಾರು ಹಿನ್ನಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರದ್ದು ತಲೆದಂಡ ಆಗ್ತಾನೋ ಒಂದು ಮಾತು. ಅಂಥದ್ದು ಯಾವುದು ಕೂಡ ಆಗಿಲ್ಲ, ಅದೆಲ್ಲ ಮಾಧ್ಯಮದ ಸೃಷ್ಟಿ. ಇವತ್ತು ಎಲ್ಲರೂ ಗಂಭೀರವಾಗಿ ಚುನಾವಣೆ ಮಾಡ್ರಿ ಹಿಂಗಂತ ಹೇಳಿ ತಮ್ಮ ಇವತ್ತು ನಮ್ಮ ಹೈಕಮಾಂಡ್ ಇರುತ್ತೆ ಅಪಕಾರ ಎಲ್ಲರೂ ಕೂಡ ಗಂಭೀರವಾಗಿ ಎಲೆಕ್ಷನ್ ಮಾಡಿದ್ದಾರೆ. ಕೆಲವೊಂದು ಕಡೆ ಸುಳ್ಳಾಗಿದೆ, ಅದರಲ್ಲೂ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರಗಳಲ್ಲಿ ಅಂಥವೇನು ಪ್ರಶ್ನೆ ಇರೋದಿಲ್ಲ, ಅಂಥವ್ ಯಾವುದು ಕೂಡ ಪ್ರಶ್ನೆ ಇಲ್ಲ. ಅದನ್ನು ನಾವು ಪಕ್ಷದಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೋತೀವಿ, ಯಾವ ರೀತಿ ಮುನ್ನಡೆಯಬೇಕು, ಯಾಕೆ ಸೋಲಾಯಿತು, ಯಾಕೆ ಹಿನ್ನಡೆ ಆಯಿತು ಅಂತ ಎಲ್ಲದೂ ಕೂಡ ಚರ್ಚೆ ಮಾಡ್ತೀವಿ. ಈ ಲೋಕಸಭೆ ಈ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ. ಮೊದಲು ಅವ್ರು ಮಹಾರಾಷ್ಟ್ರ ಸರ್ಕಾರ ನೋಡ್ಕೊ ಅಂತ ಹೇಳಿದ್ರೆ ಹೋಗಿ ಮಹಾರಾಷ್ಟ್ರದ ಸರ್ಕಾರ ಬಿಡ್ತಾ ಇದ್ದೀನಿ. ನಮ್ಮಲ್ಲಿ ಸರ್ಕಾರವನ್ನು ಇದು ಮಾಡಬೇಕಂದ್ರೆ 60 ಜನ ಶಾಸಕರು ಬೇಕು. ಉಲ್ಟಾ ಬಿ ಜೆ ಪಿಯವರು ಒಬ್ಬಿಬ್ಬರು ಶಾಸಕರು ಈಗಾಗಲೇ ನಮ್ಮ ಜೊತೆ ಇದ್ದಾರೆ, ನೋಡಿದ್ದೀರಿ, ನೀವು ಕೂಡ ಕಂಡಿದ್ದೀರಿ. ಜೆ ಡಿ ಎಸ್ನವರು ಭಾಳಷ್ಟು ಜನ ಇರ್ತಾರೆ ಸರ್, ಇಲ್ಲಿ ನಮ್ಮ ಕಡೆ ಕಾಂಗ್ರೆಸ್ ಕಡೆ ಪಕ್ಷ ಸೇರ್ಬೇಕಂತಾರೆ. ಹೀಗಾಗಿ ನಮ್ಮಲ್ಲಿ 60 ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ಬೇಕಾಗ್ತದೆ. ನಮ್ಮಲ್ಲಿ ಒಬ್ಬರು ಶಾಸಕರು ಅಂಥವು ಮಾಡೋದಲ್ಲ. ಮಹಾರಾಷ್ಟ್ರದಲ್ಲಿ ಹಿಂದೆ ಆಗಿದ್ದಾಗ ಅದು 2/3 ಮೆಜಾರಿಟಿ ಇತ್ತು, ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ ಲಾಗೂ ಆಗ್ತಿರಲಿಲ್ಲ. ಇಲ್ಲಿ 60 ಜನ ಬೇಕು ಹುಡುಗಾಟನ ಇದು ಇಲ್ಲಿಕ್ಕೆ. ನೀವು ಸರ್ಕಾರವನ್ನು ಇದು ಮಾಡಬೇಕಂದ್ರೆ 2/3 ಮಾಡಬೇಕಂದ್ರೆ ಒಂದು ದಿವಸ 95 ಬೇಕು, 95 ಶಾಸಕ ಸಿಗ್ತಾರೆ ಅವ್ರಿಗೆ, 60 ಜನ ಶಾಸಕರು ಸಿಗ್ತಾರೆ ಅವ್ರಿಗೆ. ನಮ್ಮಲ್ಲಿ ಯಾರು ಅಂಥ ಶಾಸಕರಿಲ್ಲ, ಒಬ್ಬರೇ ಒಬ್ಬರು ಶಾಸಕರು ಕೂಡ ಇವತ್ತು ಬಿ ಜೆ ಪಿಗೆ ಹೋಗುವಂಥ ಪ್ರಶ್ನೆ ಬಂದಿಲ್ಲ. ಅದು ಚರ್ಚೆ ಮಾಡ್ತೀವಿ, ಗ್ಯಾರಂಟಿ ಯಾಕೆ ಎಷ್ಟು ಮಟ್ಟಿಗೆ ನಮಗೆ ಕೈ ಹಿಡಿತು, ಕಡಿಲಿ ಕೈ ಹಿಡಿಲಿಲ್ಲ, ಏನು ಯಾಕೆ ಅನ್ನೋದು ನನ್ನ ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ, ಸರ್ಕಾರದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಯಾವುದು ಕೂಡ ಈಗ ನಮ್ಮ ಮುಂದಿಲ್ಲ. ನೋಡಿ, ಎಲ್ಲರಿಗೂ ಆಸೆ ಇರ್ತದೆ, ಆಕಾಂಕ್ಷೆ ಇರ್ತದೆ, ಪಕ್ಷ ತೀರ್ಮಾನ ಮಾಡ್ತದೆ, ಯಾರು ನಮ್ಮ ಕೈಗಿಲ್ಲ. ಪಕ್ಷ ನೋಡಿ, ಒಂದು ಶಾಸಕರ ಬೆಂಬಲ ಬೇಕು. ನಮ್ಮ ಮುಖ್ಯಮಂತ್ರಿ ಆಯ್ಕೆ ಹೆಂಗೆ ನಡೀತದೆ ಅಂದರೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆಗ್ತದೆ, ಶಾಸಕ ಸಂಘದಲ್ಲಿ ಅಭಿಪ್ರಾಯ ಬರುತ್ತವೆ, ಅಭಿಪ್ರಾಯವನ್ನು ಒಳಗೊಂಡು ಕೇಂದ್ರದ ವೀಕ್ಷಕರು ಇರ್ತಾರೆ. ಅಂತಿಮವಾಗಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖಾರ್ಗೆ ಅವರು ಇನ್ನಿತರ ಎಲ್ಲರೂ ಕೂಡ ನಿರ್ಧಾರ ತಗೋತಾರೆ. ಈಗ ಆ ಪ್ರಶ್ನೆ ಬರೋದಿಲ್ಲ, ಯಾಕಂದರೆ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾರೆ, ಇಲ್ಲಿ ಕುರ್ಚಿ ಖಾಲಿ ಇಲ್ಲ ಈಗ. ಸರ್, ಈಗ ನಮ್ಮವರೇ ಕೇಂದ್ರದಲ್ಲಿ ಉದ್ಘಾಟಿಸಿದವರಿಗೆ ನಿಮ್ಮಲ್ಲಿ ಅನೇಕ ಪ್ರೈವೇಟ್ ಪಾಲಿಸಿಗಳು ಬರ್ತಂತ ಇನ್ನೂ ಬರ್ತಾನೆ. ನೋಡಿ, ಈಗ ನಾವು ವಿಶೇಷವಾಗಿ ನಮ್ಮ ರಾಜ್ಯದವರೊಬ್ಬರು ಕೇಂದ್ರ ಕೈಗಾರಿಕಾ ಸಚಿವರಾಗಿದ್ದಾರೆ, ನಾವು ಅಪೇಕ್ಷೆ ಮಾಡ್ತೀವಿ ಅವರಿಂದ. ಈಗ ಸೆಮಿಕಂಡಕ್ಟರು ಈಗ ಮುಂದಿನ ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ತುಂಬ ಸಹ ಬೆಳವಣಿಗೆ ಆಗಬೇಕು. ಎಲ್ಲವೂ ಕೂಡ ಗುಜರಾತು ಆ ರಾಜ್ಯಗಳು ಹೋಗ್ತವೆ. ತುಂಬ ಸಹ ನಮ್ಮ ಸಚಿವರು ಕೂಡ ನಾವು ಅವ್ರಿಗೆ ಹೇಳ್ತೇವೆ, ಈಗ ತುಂಬ ಸಹ ನಮ್ಮ ರಾಜ್ಯಕ್ಕೆ ನೀವು ಸೆಮಿಕಂಡಕ್ಟರ್ ಇಂಡಸ್ಟ್ರಿಗೆ ಪ್ರಮೋಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಆಸಕ್ತಿ ವಹಿಸ್ಕೋಬೇಕು ಅಂತ ಹೇಳ್ತೀವಿ. ಬಹುಶಃ ಸ್ಪಂದಿಸ್ತಾರಂತ ನಮ್ಮ ಭಾವನೆ ಇದೆ. ನಮ್ಮ ಭೇಟಿನೂ ಕೂಡ ಆಗ್ತಾ ಇದೆ, ನಮ್ಮ ಮನೆ ಫೋನಲ್ಲಿ ಮಾತಾಡಿದ್ದೀನಿ. ನಾನು ಅವ್ರನ್ನ ಭೇಟಿಯಾಗಿ ನಾವು ನಮ್ಮ ಏನು ಲಿಸ್ಟ್ ಆಫ್ ಬೇಡಿಕೆ ಇದಾವ ಬೇಡಿಕೆನ ಸಲ್ಲಿಸ್ತೀನಿ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.